ಇನ್ನೇನು ಈಗ ಮಳೆಗಾಲ ಶುರುವಾದಂಗೆ ಲೆಕ್ಕ ಅಲ್ವಾ? ಸೊ ಮಳೆಗಾಲ ಶುರುವಾಯಿತು ಅಂತ ಹೇಳಿದ್ರೆ ಸಂಜೆ ಹೊತ್ತು ಕಾಫಿ ಟೀ ಟೈಮ್ಗೆ ಏನಾದರೂ ಒಂದು ಕುರುಕಲು ಬೇಕಂತ ಆಸೆ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ದಿನ ವೆರೈಟಿ ಬಜ್ಜೀಸು ಬೋಂಡಾ ಅದು ಇದು ಮಾಡ್ಕೊಂಡು ತಿನ್ನೋ ಬದಲು ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರೋವಂಥ ಒಂದು ಕಾರ್ನ್ ಮಿಕ್ಸ್ಚರ್ನ ಮಾಡ್ಕೊಂಡು ತಿನ್ನಿ. ಸಖತ್ ರುಚಿಯಾಗಿರುತ್ತೆ, ಹಾಗೆ ಮಾಡೋದು ಕೂಡ ತುಂಬಾ ಸುಲಭ. ಹಾಗೆ ಮನೆಯಲ್ಲಿ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ರಿಗೂ ಕೂಡ ಸಖತ್ ಇಷ್ಟ ಆಗೋದಂತೂ ಗ್ಯಾರಂಟಿ. ಇದಕ್ಕೆ ನಾನಿಲ್ಲಿ ನೋಡಿ ಈ ರೀತಿ ಒಂದು ಮಕಾಯಿ ಪೋಹಾ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ, ಈ ರೀತಿ ಕಾರ್ನ ತೊಗೊಂಡಿದ್ದೀನಿ. ಇದು ಈಗ ಸಾಮಾನ್ಯವಾಗಿ ಎಲ್ಲ ಒಂದು ಸೂಪರ್ ಬಜಾರಲ್ಲಿ ಅಥವಾ ನೀವು ಏನು ರೇಷನ್ಗಳು ತೊಗೊಳ್ತಿರಲ್ಲ ಅಲ್ಲಿ ಆರಾಮಾಗಿ ಈಗ ಸಿಗುತ್ತೆ, ಅಥವಾ ನೀವು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಕೋಬಹುದು. ನೋಡಿ ಇದು ಈ ರೀತಿ ಇರುತ್ತೆ ಒಳಗಡೆ ನೋಡೋದಕ್ಕೆ, ಹಾಗೆ ಇದು ಸುಲಭವಾಗಿ ಎಲ್ಲ ಕಡೆ ಸಿಗುತ್ತೆ. ಸೊ ನೋಡಿ ಮೊದಲಿಗೆ ಆಯಿಲ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಅದಕ್ಕೆ ಇದನ್ನು ಕಾರ್ನ್ನ ಹಾಕ್ತಾ ಇದ್ದೀನಿ. ಎಣ್ಣೆ ಪೂರ್ತಿ ಕಾಯಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಮೀಡಿಯಂ ಉರಿ ಇಟ್ಕೊಂಡು ಆಮೇಲೆ ಈ ಕಾರ್ನ್ನ ಹಾಕ್ಕೊಳ್ಳಿ. ಅದು ನೀಟಾಗಿ ಎಲ್ಲ ಅರಳ್ತಾ ಬರುತ್ತೆ, ಹಾಗೆ ಅನ್ನೋರೆ ಮೇಲೇನು ಬರುತ್ತದೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಯಾವುದೇ ಕಾರಣಕ್ಕೂ ಫ್ಲೇಮ್ನ ತೀರ ಹೈ ಇಟ್ಕೋಬೇಡಿ, ಆವಾಗ ಅದು ಅರಳೋದಕ್ಕಿಂತ ಮುಂಚೆನೇ ಒಂಥರ ಓವರ್ ಕ್ರಿಸ್ಪ್ ಆಗಿಬಿಡುತ್ತೆ. ಸೊ ತಿನ್ನುವಾಗ ಗಟ್ಟಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಮೀಡಿಯಂ ಉರಿನಲ್ಲಿ ಇಟ್ಕೊಳ್ಳಿ. ಸೊ ಇದೇ ರೀತಿ ಉಳಿದಿರೋದನ್ನೆಲ್ಲನೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ನೀವು ಡೈರೆಕ್ಟಾಗಿ ಆಯಿಲಲ್ಲಿ ಹಾಕ್ಕೊಳ್ಳೋ ಬದಲು ಈ ರೀತಿ ಒಂದು ಸ್ಟ್ರೈನರ್ ತೊಗೊಂಡು ಅದರಲ್ಲಿ ಕೂಡ ಹಾಕ್ಕೊಳ್ಬೋದು, ಬಟ್ ಸ್ವಲ್ಪ ಸ್ವಲ್ಪನೇ ಕ್ವಾಂಟಿಟಿ ಮಾಡ್ಕೋಬೇಕಾಗತ್ತೆ. ಇದರಲ್ಲೂ ಕೂಡ ತುಂಬ ಚೆನ್ನಾಗೇ ಆಗುತ್ತೆ. ಸೊ ಎರಡಕ್ಕೂ ಕೂಡ ಟೈಮ್ ಒಂದೇ ಬೇಕಾಗತ್ತೆ. ಸೊ ಕ್ವಾಂಟಿಟಿ ಮಾತ್ರ ಇದರಲ್ಲಿ ಕಡಿಮೆ ಹಿಡಿಸುತ್ತೆ. ನೋಡಿ ಇದರಲ್ಲಿ ಹಾಕ್ಕೊಂಡು ಈ ರೀತಿ ಹಿಂಗೆ ತಿರುಗಿಸ್ತಾ ಇದ್ರೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ, ಚೆನ್ನಾಗಿ ಫ್ರೈ ಕೂಡ ಆಗಿರುತ್ತೆ. ಸೊ ನೋಡಿ ನಾನು ಹಾಗೆ ಉಳಿದಿರೋದನ್ನೆಲ್ಲ ಪೂರ್ತಿಯಾಗಿ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ ಬಾಣಲಿ ಎಷ್ಟು ದೊಡ್ಡದ್ದು ತೊಗೊಳ್ತೀರಾ ಅಂತ. ಸೊ ಅದ್ರ ಮೇಲೆ ನೀವು ಎಷ್ಟು ಕ್ವಾಂಟಿಟಿ ಅಟ್ ಎ ಟೈಮ್ ಹಾಕ್ಕೋಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಜಾಸ್ತಿ ಓವರ್ಲೋಡ್ ಮಾಡಿಬಿಡ್ತು ಅಂದರೆ ಅದು ಫ್ರೀಯಾಗಿ ಅರಳ್ಕೊಂಡು ಫ್ರೈ ಆಗೋದಕ್ಕೆ ಆಗೋದಿಲ್ಲ, ಆಮೇಲೆ ನೀಟಾಗಿ ಅದಕ್ಕೆ ಜಾಗ ಕೂಡ ಸಿಕ್ಕೋದಿಲ್ಲ, ಕೆಳಗಡೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆ ಕಡಿಮೆನೆ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಮಿಕ್ಸ್ ಮಾಡುವಾಗ ಅದು ನೀಟಾಗಿ ನಿಮಗೆ ಮಧ್ಯೆ ಮಧ್ಯೆ ಜಾಗ ಉಳ್ಕೋಬೇಕು, ಅಂದರೆ ಅದು ಅರಳೋದಕ್ಕೆ ಜಾಗ ಸಿಗಬೇಕು, ಆ ರೀತಿಯಲ್ಲಿ ಹಾಕ್ಕೊಳ್ಳಿ. ಸೊ ನೋಡಿ ಎಲ್ಲ ಎತ್ತಿಟ್ಕೊಂಡೆ, ಈಗ ಇದಕ್ಕೆ ಸ್ವಲ್ಪ ಗೋಡಂಬಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಇಷ್ಟ, ಇದಕ್ಕೆ ಏನು ಬೇಕಿದ್ರೆ ಹಾಕ್ಕೋಬೋದು, ಗೋಡಂಬಿ ಹಾಕ್ಕೋಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಹಾಗೆ ನಾನು ಇನ್ನು ಮುಂದೆ ಇದಕ್ಕೆ ಏನೇನು ಐಟಮ್ಸ್ನ ಹಾಕ್ಕೊಳ್ತೀನಿ ಎಣ್ಣೆನಲ್ಲಿ ಕರಿಯೋದಕ್ಕೆ ಅದೆಲ್ಲವೂ ಕೂಡ ನಿಮ್ಮ ಇಷ್ಟ, ಹಾಗೆ ರುಚಿ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಹಾಕ್ಕೊಳ್ಳಿ. ಸೊ ಇದನ್ನು ಕೂಡ ನೋಡಿ ಚೆನ್ನಾಗಿ ಈ ರೀತಿ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಬೇಗನೆ ತೆಗೆದುಬಿಟ್ರೆ ಅದು ಸಾಫ್ಟ್ ಆಗೋಗುತ್ತೆ, ಕ್ರಿಸ್ಪ್ ತಿನ್ನುವಾಗ ಸಾಫ್ಟ್ ಸಿಕ್ಕತ್ತೆ. ಹಾಗಾಗಿ ಇದನ್ನು ಕೂಡ ಚೆನ್ನಾಗಿ ಕೆಂಪಗೆ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ ಗೋಡಂಬಿ ಕೂಡ ಫ್ರೈ ಮಾಡಿದ್ರೆ ರೆಡಿ ಆಯಿತು. ಈಗ ಇದಕ್ಕೆ ನಾನು ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ, ಇದನ್ನು ಕೂಡ ಅದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆಗಿದ್ದು ನಿಮಗೆ ಕಲರಲ್ಲಿ ಸಡನ್ನಾಗಿ ಕಂಡುಹಿಡಿಯೋಕ್ಕಾಗಲ್ಲ, ಇದು ಮೇಲ್ಗಡೆಗೊಂಥರ ಸಿಪ್ಪೆ ಓಪನ್ ಆಗ್ತಾ ಬರುತ್ತೆ, ಒಂಥರ ಲೈಟಾಗಿ ಕ್ರ್ಯಾಕ್ ಆಗುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಆಗಿದೆ ಅಂತ. ಸೊ ಅಲ್ಲಿವರೆಗೂ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಒಳ್ಳೆ ರುಚಿ ಕೊಡುತ್ತೆ ಮಾತ್ರ, ಹಾಗೆ ಹೆಲ್ದಿ ಕೂಡ. ಆಮೇಲೆ ಇದಕ್ಕೆ ನಾನಿಲ್ಲಿ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ನೀವು ಗೋಡಂಬಿ ಬಾದಾಮಿ ಬೇಡ ಅನ್ನೋರು ಇದು ಒಂದೇ ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಶೇಂಗಾ ಬೀಜನ ಕೂಡ ನಾನಿಲ್ಲಿ ಹಾಕ್ಕೊಳ್ತೀನಿ, ಹಾಗೆ ಸ್ವಲ್ಪ ಪುಟಾಣಿ ಅಂದರೆ ಹುರಿಗಡಲೆ ಇದನ್ನು ಕೂಡ ಚೆನ್ನಾಗಿ ಕೆಂಪಗೆ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ, ಮಧ್ಯೆ ಮಧ್ಯೆ ಅಲ್ಲಲ್ಲೇ ಬಾಯಿ ಸಿಗ್ತಾ ಇರುತ್ತೆ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ, ಕೆಂಪಗಾಗಬೇಕು, ಕ್ರಿಸ್ಪ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಒಣದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಳ್ಳೋದ್ರಿಂದ ಮಧ್ಯೆ ಆ ಖಾರದ ಮಧ್ಯೆ ಸ್ವಲ್ಪ ಸ್ವಲ್ಪ ಒಂದೊಂದು ಸ್ವೀಟ್ ಅಂಶ ಸಿಗ್ತಾ ಇರುತ್ತೆ. ಸೊ ಈ ಒಣದ್ರಾಕ್ಷಿ ಹಾಕ್ಕೊಳ್ಳೋದ್ರಿಂದ ಸೊ ನೋಡಿ ಇದನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಡ ಅಂದರೆ ಖಂಡಿತ ಸ್ಕಿಪ್ ಮಾಡಿ ಬರೀ ನೀವು ಪುಟಾಣಿ ಮತ್ತು ಶೇಂಗಾ ಬೀಜ ಮಾತ್ರ ಹಾಕ್ಕೊಳ್ಬೋದು. ಸೊ ನೋಡಿ ಕೊನೆಯಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಓವರಾಲ್ ಮಿಕ್ಸ್ಚರ್ಗೇ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಒಳ್ಳೆ ಘಮ ಘಮ ಅಂತಿರುತ್ತೆ, ಆ ಫ್ರೆಶ್ನೆಸ್ನ ಕೂಡ ಅದು ಕಾಪಾಡುತ್ತೆ. ಸೊ ನೋಡಿ ಇದನ್ನೆಲ್ಲ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಲ್ಲ ನೋಡೋದಕ್ಕೇ. ಸೊ ಇದನ್ನೆಲ್ಲ ಈ ರೀತಿ ಟಾಸ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು. ಮೊದಲಿಗೆ ಡೈರೆಕ್ಟಾಗಿ ಕೈ ಅಥವಾ ಸೌಟು ಹಾಕಬೇಡಿ, ಮೊದಲು ಈ ರೀತಿ ಟಾಸ್ ಮಾಡಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಇದಕ್ಕೆ ನೀವು ಏನು ಉಪ್ಪು ಖಾರ ಅಥವಾ ನಿಮಗೇನು ಮಸಾಲೆ ಇಷ್ಟ ಆಗುತ್ತೆ ಅದನ್ನು ಆ ನಂತರ ಹಾಕ್ಕೊಳ್ಬೋದು. ಸೊ ಇಲ್ಲಿ ನಾನು ಮೊದಲಿಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಆಯಿತು ಅಂದರೆ ಆಮೇಲೆ
ಕಮ್ಮಿ ಮಾಡೋಕ್ಕಾಗಲ್ಲ. ಸೊ ಉಪ್ಪು ಹಾಕ್ಕೊಂಡೆ, ಆನಂತರ ಖಾರದ ಪುಡಿನ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಶಿನ ಕೂಡ ಹಾಕ್ಕೊಂಡೆ. ನಿಮ್ಮ ಇಷ್ಟ, ಇದಕ್ಕೆ ಏನು ಬೇಕಾದ್ರೂ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಚಾಟ್ ಮಸಾಲ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ, ಇದು ಖಂಡಿತ ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬರೀ ಉಪ್ಪು ಖಾರ ಮಾತ್ರ ನೀವು ಹಾಕ್ಕೊಳ್ಬೋದು. ಸೊ ನೋಡಿ, ಈಗ ಇದನ್ನು ಇನ್ನೊಮ್ಮೆ ಈ ರೀತಿ ಟಾಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಷ್ಟು ಕ್ರಿಸ್ಪಾಗಿ ಬಂದಿತ್ತು ಗೊತ್ತಾ, ತಿನ್ನುವಾಗ ಹಾಗೆ ಬಾಯಲ್ಲಿ ಕರುಮ್ ಕುರುಮ್ ಅಂತ ಇತ್ತು, ಸಖತ್ತಾಗಿತ್ತು, ರುಚಿನೂ ಕೂಡ ಸಖತ್ತು ಹೈ ಕ್ಲಾಸಾಗೇ ಇತ್ತು. ಸೊ ನೋಡಿ, ಒಂದ್ಸಲ ಎಲ್ಲ ಚೆನ್ನಾಗಿ ಟಾಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಒಂದು ಸೌಟಿನ ಸಹಾಯದಿಂದ ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಲೈಟಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಅದು ಮುರಿದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ, ಇದು ಬಿಸಿಯೆಲ್ಲ ಪೂರ್ತಿ ಹೋಗಿ ತಣ್ಣಗಾದ ನಂತರ ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಪೂರ್ತಿಯಾಗಿ ತಣ್ಣಗಾದಮೇಲೆ ಒಂದು ಗಾಜಿನ ಬಾಟಲ್ಗೆ ಅಥವಾ ಯಾವುದೇ ರೀತಿಯ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿಟ್ಕೊಳ್ಬೋದು. ತುಂಬ ದಿನ ಇದನ್ನು ಸ್ಟೋರ್ ಮಾಡ್ಬೋದು. ಸಂಜೆ ಹಾಗೆ ಕಾಫಿ ಜೊತೆಗೆ ಇದನ್ನು ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಕರುಮ್ ಕುರುಮ್ ಅಂತ ಬಿಸಿ ಬಿಸಿ ಕಾಫಿ, ಟೀ, ಅದ್ರ ಜೊತೆಗೆ ಇದೊಂದು ಸಖತ್ತಾಗಿರುತ್ತೆ, ಕ್ರಿಸ್ಪಿಯಾಗಿ. ಅಥವಾ ಸುಮ್ಮನೆ ಹಾಗೆ ಟಿ ವಿ ನೋಡ್ತಾ ಅಥವಾ ಮಕ್ಕಳು ಹೋಮ್ವರ್ಕ್ ಮಾಡ್ತಾ ಇದನ್ನು ಕೊಟ್ಟರೆ ಹಾಗೆ ಬಾಯ ಆಡ್ತಾ ಅವ್ರ ಕೆಲಸನ ಅವ್ರು ಮಾಡ್ಕೊಳ್ತಾರೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ಕಾರ್ನ್ ಮಿಕ್ಸ್ಚರ್ನ ಮಾಡ್ಬೋದು ಅಂತ, ಸುಲಭವಾಗಿ ಮನೆಯಲ್ಲೇ ಹೈಜೆನಿಕ್ ಆಗಿ ಮಾಡ್ಕೋಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಟ್ರೈ ಮಾಡಿದ್ರೆ ಹೇಗೆ ಬಂತಂತ ನನಗೆ ತಿಳಿಸಿ. ಧನ್ಯವಾದಗಳು.